ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೂ ಈ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ತರಗತಿಯಲ್ಲಿ ನಾವು ಕೃಷ್ಣಾ ನದಿಯ ಕುರಿತು ನೋಡೋಣ. ಕೃಷ್ಣಾ ನದಿ ಕೃಷ್ಣಾ ನದಿಯು ಒಟ್ಟಾರೆಯಾಗಿ ನಾಲ್ಕು ರಾಜ್ಯಗಳಲ್ಲಿ ಹರಿಯುತ್ತದೆ. ಇದು ಗೋದಾವರಿಯ ನಂತರ ದಕ್ಷಿಣ ಭಾರತದಲ್ಲಿ ಹರಿಯುವ ಎರಡನೇ ಅತಿದೊಡ್ಡ ನದಿಯಾಗಿದ್ದು ಇದು ಕರ್ನಾಟಕದ ಅತಿದೊಡ್ಡ ನದಿಯಾಗಿದೆ. ಹಾಗೆಯೇ ಉತ್ತರ ಕರ್ನಾಟಕದ ಜೀವ ನಾಡಿಯೂ ಹೌದು, ನಮಗೆ ಗೊತ್ತಿರಬೇಕು. ಹಾಗಾದರೆ ಇದು ಒಟ್ಟಾರೆಯಾಗಿ ನೋಡಿ, ಉಗಮಗೊಳ್ಳುವುದು ಮಹಾರಾಷ್ಟ್ರದ ಮಹಾಬಲೇಶ್ವರನಲ್ಲಿ ಉಗಮಗೊಳ್ಳುವ ಈ ನದಿಯು ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳ ಮೂಲಕ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರಿಕೊಳ್ಳುತ್ತದೆ. ಬಂಗಾಳ ಕೊಲ್ಲಿಯನ್ನು ಹಂಸಲಾದೇವಿ ಎಂಬಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರಿಕೊಳ್ಳುತ್ತದೆ. ಇದರ ಉದ್ದ ಸುಮಾರು 1400 ಕಿಲೋಮೀಟರ್ ಏನಾಗುತ್ತದೆ. ಉದ್ದವನ್ನು ಹರಿಯುವ ಈ ನದಿಯು ಕರ್ನಾಟಕದಲ್ಲಿ 480 ಕಿಲೋಮೀಟರ್ ಉದ್ದವಾಗಿ ಹರಿಯುತ್ತದೆ. ಹಾಗೆಯೇ ಇದು ಪ್ರಮುಖವಾಗಿ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ ಈ ನದಿಯು ಹರಿಯುತ್ತದೆ. ಹಾಗಾದರೆ ಇದರ ಪ್ರಮುಖವಾಗಿರ್ತಕ್ಕಂತಹ ಎಡದಂಡೆ ಉಪನದಿಗಳು, ಎಡದಂಡೆ ಮತ್ತು ಇದು ಬಲದಂಡೆ ಇರತಕ್ಕಂತಹ ಉಪನದಿಗಳು ಯಾವುವು ಅಂತಕ್ಕಂಥದ್ದನ್ನು ಕುರಿತು ನೋಡೋಣ. ಮೊದಲನೇದಾಗಿ ಎಡದಂಡೆಯಲ್ಲಿ ಇರತಕ್ಕಂಥದ್ದು ಕೊಯ್ನಾ ನದಿ. ಇದು ಕೂಡ ಮಹಾಬಲೇಶ್ವರನಲ್ಲಿ ಉಗಮಗೊಳ್ಳುತ್ತದೆ. ಇದು ಸತಾರಾ ಜಿಲ್ಲೆಯಲ್ಲಿ ಉಗಮಗೊಳ್ಳುತ್ತದೆ. ಸತಾರಾ ಜಿಲ್ಲೆಯಲ್ಲಿ ಉಗಮಗೊಳ್ಳುವ ಈ ನದಿಯು ನೋಡಿ, ಕೃಷ್ಣಾ ನದಿಯನ್ನು ಈ ಕರಾಡ್ ಎಂಬ ಸ್ಥಳದಲ್ಲಿ ಕೂಡಿಕೊಳ್ಳುತ್ತದೆ. ಕೃಷ್ಣಾ ನದಿಯನ್ನು ಕರಾಡ್ ಎಂಬ ಸ್ಥಳದಲ್ಲಿ ಕೂಡುವ ಈ ಸ್ಥಳಕ್ಕೆ ನಾವು ಪ್ರೀತಿ ಸಂಗಮ ಎಂದು ಕೂಡ ಕರೆಯಲಾಗಿದೆ. ಪ್ರೀತಿ ಸಂಗಮ ಎಂದು ಕೂಡ ಕರೆಯುತ್ತಾರೆ. ಅದರ ಜೊತೆಗೇ ಯರ್ಲಾ ಎಂಬ ಉಪನದಿಯು ಎಡದಂಡೆಯಿಂದ ಬಂದು ಕೂಡಿಕೊಳ್ಳುತ್ತದೆ. ಇದು ಕೂಡ ಸತಾರಾ ಜಿಲ್ಲೆಯಲ್ಲಿ ಉಗಮಗೊಳ್ಳುತ್ತದೆ. ಸತಾರಾ ಜಿಲ್ಲೆಯಲ್ಲಿ ಉಗಮಗೊಳ್ಳುವ ಈ ನದಿಯು ಕೂಡ ನೋಡಿ, ಸಾಂಗ್ಲಿ ಜಿಲ್ಲೆಯಲ್ಲಿ ಕೃಷ್ಣ ನದಿಯನ್ನು ಕೂಡಿಕೊಳ್ಳುತ್ತದೆ. ಇನ್ನು ಬಲದಂಡೆಯಲ್ಲಿ ಇರತಕ್ಕಂಥದ್ದು ಪಶ್ಚಿಮ ಘಟ್ಟಗಳಲ್ಲಿ ಉಗಮಗೊಳ್ಳುವ ವರ್ಣಾ ಎಂಬ ನದಿಯು ಕೂಡ ಇರೋದನ್ನು, ಇದರ ಪ್ರಮುಖವಾಗಿರ್ತಕ್ಕಂತಹ ಬಲದಂಡೆ ಉಪನದಿ. ಅದರ ಜೊತೆಗೇ ಇಲ್ಲಿ ಪಂಚಗಂಗಾ ಅಂತಕ್ಕಂಥದ್ದು ಕೊಲ್ಹಾಪುರ ಜಿಲ್ಲೆಗಳ ಮೂಲಕ ಹರಿಯುವ ಪಂಚಗಂಗಾ ಅಂತ. ಪಂಚಗಂಗಾ ಅಂತಾರೆ ಪ್ರಮುಖವಾಗಿ 5 ನದಿಗಳು ಇರೋದನ್ನು. ಮೊದಲನೇದಾಗಿ ಕುಂಬಿ, ನಂತರ ತುಳಸಿ, ಸರಸ್ವತಿ, ಭಗವತಿ ಮತ್ತು ಕೇಸರಿ. ಇವು 5 ನದಿಗಳು ಈ ನದಿಯ ಉಪನದಿಗಳು ಆಗಿರೋದ್ರಿಂದ ಈ ನದಿಯನ್ನು ನಾವು ಪಂಚಗಂಗಾ ನದಿ ಎಂದು ಕೂಡ ಕರೆಯುತ್ತೇವೆ. ಅದರ ಜೊತೆಗೇ ಪ್ರಮುಖವಾಗಿ ಇಲ್ಲಿ ಇನ್ನೊಂದು ಸಿಂಧೂ ದುರ್ಗದಿಂದ ಉಗಮಗೊಳ್ಳುವ ನದಿ ಯಾವುದು ಅಂತಂದರೆ ಅದು ದೂಧಗಂಗಾ. ಈ ದೂಧಗಂಗಾ ನದಿಯು ಯಾವಾಗ ದೂಧಗಂಗಾ ನದಿಯು ಕೃಷ್ಣಾ ನದಿಗೆ ಸಂಗಮಗೊಳ್ಳುತ್ತದೋ ಆ ಸಂಗಮಗೊಂಡ ತಕ್ಷಣ ಕೃಷ್ಣಾ ನದಿಯು ಕರ್ನಾಟಕವನ್ನು ಪ್ರವೇಶ ಮಾಡ್ತದೆ. ಕೃಷ್ಣಾ ನದಿ ಪ್ರವೇಶ ಮಾಡಿದಾಗ ಎಡದಂಡೆಯಿಂದ ಒಂದು ಪ್ರಮುಖವಾಗಿ ಒಂದು ನದಿಯನ್ನು ಬಂದು ಕೂಡಿಕೊಳ್ಳುತ್ತದೆ. ಆ ನದಿನೇ ಯಾವುದು ಅಂತ ಹೇಳೋದಾದರೆ ಅದು ದೋಣಿ ನದಿ. ಇದು ಉಗಮಗೊಳ್ಳೋದು ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ದತ್ತಪಟ್ಟಣದ ಬಳಿ ಉಗಮಗೊಳ್ಳುತ್ತದೆ. ಪೀಠದ ಬಳಿ ಉಗಮಗೊಳ್ಳುತ್ತದೆ. ಅಲ್ಲಿ ಉಗಮಗೊಂಡು ಯಾದಗಿರಿ ಜಿಲ್ಲೆಯಲ್ಲಿ ಕೃಷ್ಣಾ ನದಿಯನ್ನು ಕೂಡಿಕೊಳ್ಳುತ್ತದೆ. ಇದಕ್ಕೆ ಪ್ರಮುಖವಾಗಿ ಒಂದು ಜಲಪಾತ ನಿರ್ಮಿಸಿದೆ. ಯಾವುದು ದೋಣಿ ನದಿಯು, ಅದು ಯಾವುದು ಅಂತಂದರೆ ಛಾಯಾ ಭಗವತಿ ಜಲಾಶಯ ಕೂಡ ಜಲಪಾತ ನಿರ್ಮಿಸಿದೆ. ಯಾವುದು ದೋಣಿ ನದಿ. ಅದರ ಜೊತೆಗೇ ಎಡದಂಡೆಯಿಂದ ಪ್ರಮುಖವಾಗಿ ಇನ್ನೊಂದು ಉಪನದಿಯನ್ನು ಬರೋದನ್ನು ನೋಡ್ತೀವಿ ನಾವು, ಅದು ಭೀಮಾ. ಇದು ಭೀಮಾಶಂಕರ್ನಲ್ಲಿ ಉಗಮಗೊಳ್ಳುತ್ತದೆ. ಮಹಾರಾಷ್ಟ್ರದ ಭೀಮಾಶಂಕರ್ನಲ್ಲಿ ಉಗಮಗೊಳ್ಳುವ ಈ ನದಿಯು ಕೃಷ್ಣಾ ನದಿಯ ಅತಿದೊಡ್ಡ ಉದ್ದವಾಗಿರತಕ್ಕಂಥ ಉಪನದಿ ನೋಡಿ. ಅದರ ಜೊತೆಗೇ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯಿಂದ ಘಟಪ್ರಭಾ ನದಿಯು ಉಗಮಗೊಂಡು ಬೆಳಗಾವಿ ಜಿಲ್ಲೆಯ ಮೂಲಕ ಹರಿದು ಕೃಷ್ಣಾ ನದಿಯನ್ನು ಆಲಮಟ್ಟಿ ಜಲಾಶಯದಲ್ಲಿ ಕೃಷ್ಣಾ ನದಿಯನ್ನು ಕೂಡಿಕೊಳ್ಳುತ್ತದೆ. ಇದಕ್ಕೆ ಪ್ರಮುಖವಾಗಿ 2 ಉಪನದಿಗಳು ಇರೋದನ್ನು ನೋಡ್ತೀವಿ ನಾವು. ಮೊದಲನೇದಾಗಿ ಹಿರಣ್ಯಕೇಶಿ ಮತ್ತು ಇನ್ನೊಂದು ಮಾರ್ಕಂಡೇಯ. ಪ್ರಮುಖವಾಗಿ ಇದು ಘಟಪ್ರಭಾ ನದಿಗೆ ಇರತಕ್ಕಂಥ 2 ಉಪನದಿಗಳು. ಈ ಘಟಪ್ರಭಾ ನದಿಗೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ಒಂದು ಹಿಡ್ಕಲ್ ಜಲಾಶಯ ಕೂಡ ನಿರ್ಮಿಸಲಾಗಿದೆ. ಇದನ್ನು ನಾವು ರಾಜ ಲಕ್ಕಂಗೌಡ ಜಲಾಶಯ ಎಂದು ಕೂಡ ಕರಿತೀವಿ. ಅದರ ಜೊತೆಗೇ ಇದು ಒಂದು ಪ್ರಮುಖವಾಗಿರತಕ್ಕಂಥ ಒಂದು ಫಾಲ್ಸ್ ನಿರ್ಮಿಸಿದೆ. ಆ ಫಾಲ್ಸ್ ಯಾವುದು ಅಂತ ಹೇಳೋದಾದರೆ ಅದು ಗೋಕಾಕ್ ಫಾಲ್ಸ್. ಗೋಕಾಕ್
ಫಾಲ್ಸ್ ಕೂಡ ನಿರ್ಮಿಸಿದೆ. ನಮಗೆ ಗೊತ್ತಿರಬೇಕು ಇದು ಕರ್ನಾಟಕದ ನಯಾಗಾರ ಎಂದು ಕೂಡ ನಾವು ಇದನ್ನು ಕರಿತೀವಿ. ಹಾಗೆಯೇ ಇಲ್ಲಿ ಪ್ರಮುಖವಾಗಿ ಒಂದು ಪಕ್ಷಿಧಾಮ ಇದೆ, ಅದು ಇದು ಘಟಪ್ರಭಾ ಪಕ್ಷಿಧಾಮ ಇರೋದನ್ನು ನಾವು ನೋಡ್ತೀವಿ. ಘಟಪ್ರಭಾ ಪಕ್ಷಿಧಾಮ ಇರೋದನ್ನು ನಾವು ಇದೇ ನದಿ ದಡದ ಮೇಲೆ ನೋಡ್ಬೋದು. ಅದರ ಜೊತೆಗೇ ಪ್ರಮುಖವಾಗಿ ಇನ್ನೊಂದು ಮಲಪ್ರಭಾ ನದಿ. ಈ ಮಲಪ್ರಭಾ ನದಿಯು ಉಗಮಗೊಳ್ಳುವುದು ಬೆಳಗಾವಿ ಜಿಲ್ಲೆಯ ಕನಕುಂಬಿನಲ್ಲಿ ಉಗಮಗೊಳ್ಳುತ್ತದೆ. ಕನಕುಂಬಿನಲ್ಲಿ ಉಗಮಗೊಳ್ಳುವ ಈ ನದಿಯು ನೋಡಿ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನಲ್ಲಿ ಒಂದು ಜಲಪಾತ ನಿರ್ಮಿಸಿದೆ, ಇದು ಸಾರಿ ಜಲಾಶಯವನ್ನು ನಿರ್ಮಿಸಲಾಗಿದೆ. ಅದು ಮಲಪ್ರಭಾ ಜಲಾಶಯವೆಂದು ಕೂಡ ನಾವು ಕರಿತೀವಿ. ಅದನ್ನು ನಾವು ನವಿಲು ತೀರ್ಥ ಜಲಾಶಯವೆಂದು ಕೂಡ ನಾವು ಅದನ್ನು ಕರಿತೀವಿ. ಹಾಗೆಯೇ ಇದರ ಈ ನದಿಯ ದಡದ ಮೇಲೆ ಇರತಕ್ಕಂಥ ಪ್ರಮುಖ ಐತಿಹಾಸಿಕ ನಗರಗಳು, ಮೊದಲನೇದಾಗಿ ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲು ಪ್ರಮುಖವಾಗಿರತಕ್ಕಂತಹ ಮಲಪ್ರಭಾ ನದಿಯ ದಡದ ಮೇಲೆ ಇರತಕ್ಕಂಥದ್ದು. ಇದು ಕೃಷ್ಣ ನದಿಯನ್ನು ಕೂಡಲ ಸಂಗಮದ ಬಳಿ, ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದ ಬಳಿ ಏನಾಗ್ತದೆ, ಕೃಷ್ಣ ನದಿಯನ್ನು ಕೂಡಿಕೊಳ್ಳುತ್ತದೆ. ಇದನ್ನು ನಾವು ಅದಕ್ಕೋಸ್ಕರ ಕೂಡಲ ಸಂಗಮವೆಂದು ಕೂಡ ಕರಿತೀವಿ. ನಮಗೆ ಗೊತ್ತಿರಬೇಕು. ತದನಂತರದಲ್ಲಿ ಪ್ರಮುಖವಾಗಿ ಕರ್ನಾಟಕದಲ್ಲಿ ಕೃಷ್ಣ ನದಿಗೆ ಇರತಕ್ಕಂತಹ ಅತಿದೊಡ್ಡ ಉಪನದಿನ ಯಾವುದು ಅಂತ ಹೇಳಿದ್ರೆ ಅದು ತುಂಗಾಭದ್ರಾ. ಈ ತುಂಗಾಭದ್ರಾ ನದಿಯು ಪ್ರಮುಖವಾಗಿ ಎರಡು ನದಿಗಳ ಸಂಗಮದೊಂದಿಗೆ ಮುಂದೆ ತುಂಗಭದ್ರಾ ನದಿಯಾಗಿ ಹರಿದನ್ನು ನೋಡ್ತೀವಿ. ಮೊದಲನೇದಾಗಿ ತುಂಗಾ ಇದು ಚಿಕ್ಕಮಗಳೂರು ಜಿಲ್ಲೆಯ ನಾಗತೀರ್ಥದಲ್ಲಿ ಉಗಮಗೊಳ್ಳುತ್ತದೆ. ಯಾವುದು ತುಂಗಾ. ನಂತರ ವರಹ ತೀರ್ಥದಲ್ಲಿ ಭದ್ರಾ ನದಿ ಉಗಮಗೊಳ್ಳೋದನ್ನು ನಾವು ನೋಡ್ತೀವಿ. ನಾವು ಭದ್ರಾ ನದಿಯು ವರಹ ತೀರ್ಥದಲ್ಲಿ ಉಗಮಗೊಳ್ಳುತ್ತದೆ, ವರಹ ತೀರ್ಥದಲ್ಲಿ. ಇವೆರಡೂ ಕೂಡಿಕೊಳ್ಳುವ ಸಂಗಮ ಸ್ಥಳವನ್ನು ನಾವು ಕೂಡ್ಲಿ ಎಂದು ಕರಿತೀವಿ. ಇದು ಇರೋದು ಶಿವಮೊಗ್ಗ ಜಿಲ್ಲೆಯಲ್ಲಿ. ನಂತರ ಈ ತುಂಗಾ ನದಿಗೆ ಶಿವಮೊಗ್ಗದಲ್ಲಿ ತುಂಗಾ ಜಲಾಶಯವನ್ನು ನಿರ್ಮಿಸಲಾಗಿದೆ, ಗಾಜನೂರಿನ ಬಳಿ ತುಂಗಾ ಜಲಾಶಯವನ್ನು. ಇದು ಭದ್ರಾ ನದಿಗೆ ಲಕ್ಕವಾಳಿ ಬಳಿ ಭದ್ರಾ ಜಲಾಶಯವನ್ನು ನಿರ್ಮಿಸಲಾಗಿದೆ. ಈ ತುಂಗಾಭದ್ರಾ ನದಿಗೆ ಇರತಕ್ಕಂತಹ ಪ್ರಮುಖ ಒಂದು ಉಪನದಿ ಯಾವುದು, ವೇದಾವತಿ ಅಂತ. ಈ ವೇದಾವತಿ ನದಿಯು ಇದು ಕೂಡ ಚಿಕ್ಕಮಗಳೂರು ಜಿಲ್ಲೆಯ ಬುಡನಗಿರಿ ಬೆಟ್ಟದಿಂದ ಉಗಮಗೊಳ್ಳುವ ಈ ನದಿಯು ನೋಡಿ ಹಿರಿಯೂರಿನ ಬಳಿ, ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನ ಬಳಿ ಒಂದು ಜಲಾಶಯವನ್ನು ನಿರ್ಮಿಸಲಾಗಿದೆ. ಆ ಜಲಾಶಯನೇ ವಾಣಿ ವಿಲಾಸ್. ವಾಣಿ ವಿಲಾಸ್ ಜಲಾಶಯ ನಮ್ಮ ಏಷ್ಯಾದಲ್ಲಿ ನಿರ್ಮಿಸಿರತಕ್ಕಂತಹ ಪ್ರಪ್ರಥಮವಾಗಿರತಕ್ಕಂಥ ಜಲಾಶಯ. 1902 ಈ ಒಂದು ಜಲಾಶಯವನ್ನು ನಿರ್ಮಿಸಲಾಗ್ತದೆ. ಈ ಜಲಾಶಯ ನೋಡೋದಕ್ಕೆ ಯಾವ ರೀತಿ ಕಾಣುತ್ತೆ ಅಂತ ಹೇಳಿದರೆ ಅದು ಭಾರತದ ಭೂಪಟದಂತೆ ಕಾಣುತ್ತದೆ. ನೋಡಿ ಇದು ಮೈಸೂರಿನ ಮಹಾರಾಜರ ನಿರ್ಮಿಸ. ಇದರ ಜೊತೆಗೆ ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಎರಡು ಉಪನದಿಗಳು ಇರೋದನ್ನು ನೋಡ್ತೀವಿ. ಒಂದು ಹಗರಿ, ಇನ್ನೊಂದು ಚಿಕ್ಕ ಹಗರಿ ಅಂತಕ್ಕಂಥ ಎರಡು ಉಪನದಿಗಳು ಇರೋದನ್ನು ನೋಡ್ತೀವಿ. ನಂತರ ಒಂದು ಕುಮುದ್ವತಿ ಅಂತ ನದಿಯು ಇದು ಶಿವಮೊಗ್ಗ ಜಿಲ್ಲೆಯ ಮೂಲಕ ಹರಿದುಕೊಂಡು ಬರ್ತದೆ. ಇದಕ್ಕೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಂಜನಾಪುರ ಜಲಾಶಯವನ್ನು ನಿರ್ಮಿಸಲಾಗಿದೆ. ಅಂಜನಾಪುರ ಜಲಾಶಯವನ್ನು ಕೂಡ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿ ಅಂಜನಾಪುರ ಜಲಾಶಯವನ್ನು ಕೂಡ ನಿರ್ಮಿಸಲಾಗಿದೆ. ಹಾಗೆಯೇ ತುಂಗಭದ್ರಾ ನದಿಗೆ ಹೊಸಪೇಟೆಯಲ್ಲಿ ತುಂಗಭದ್ರಾ ಜಲಾಶಯ ನಿರ್ಮಿಸಲಾಗಿದೆ. ನಮಗೆ ಗೊತ್ತಿರಬೇಕು ಇದರ ಪ್ರಮುಖವಾಗಿ ಈ ನದಿಯ ದಡದ ಮೇಲೆ ಇರತಕ್ಕಂಥದ್ದು ಹಂಪಿಯು, ಐತಿಹಾಸಿಕ ನಗರವು ಹಂಪಿಯು ಈ ನದಿಯ ದಡದ ಮೇಲೆ ಇರತಕ್ಕಂಥದ್ದು. ಅದರ ಜೊತೆಗೇ ಯಾದಗಿರಿ ಜಿಲ್ಲೆಯ ನಾರಾಯಣಪುರನಲ್ಲಿ ನಾರಾಯಣಪುರ ಜಲಾಶಯವನ್ನು ಕೂಡ ನಿರ್ಮಿಸಲಾಗಿದೆ. ಅದನ್ನು ನಾವು ಬಸವಸಾಗರ ಜಲಾಶಯವೆಂದು ಕೂಡ ಕರಿತೀವಿ. ಇದು ಕೃಷ್ಣಾ ನದಿಯನ್ನು ಆಂಧ್ರ ಪ್ರದೇಶದ ಕರ್ನೂಲಿನ ಬಳಿ ಕೃಷ್ಣಾ ನದಿಯನ್ನು ಕೂಡಿಕೊಳ್ಳುತ್ತದೆ. ಯಾವುದು ತುಂಗಭದ್ರಾ ನದಿ. ಕರ್ನೂಲ್ ಬಳಿ ತುಂಗಭದ್ರಾ ನದಿಯು ಕೃಷ್ಣಾ ನದಿಯನ್ನು ಆಂಧ್ರ ಪ್ರದೇಶದ ಕರ್ನೂಲಿನ ಬಳಿ ಕೃಷ್ಣಾ ನದಿಯನ್ನು ಸಂಗಮಗೊಳ್ಳುತ್ತದೆ. ಅದರ ಜೊತೆಗೇ ಇಲ್ಲಿ ಮೂಸಿ ಅಂತಕ್ಕಂಥ ಒಂದು ಪ್ರಮುಖವಾಗಿ ನದಿಯನ್ನು ಹರಿದುಕೊಂಡು ಬರ್ತದೆ. ಇದು ತೆಲಂಗಾಣ ರಾಜ್ಯದ ಅನಂತಗಿರಿ ಬೆಟ್ಟಗಳಿಂದ ಒಂದು ಪ್ರಮುಖವಾಗಿರತಕ್ಕಂತಹ ನದಿ, ಅದೇ ಯಾವುದು ಮೂಸಿ. ಈ ನದಿಯು ಈ ನದಿಯ ದಡದ ಮೇಲೆ ಇರತಕ್ಕಂಥ ಪ್ರಮುಖ ನಗರನೇ ಯಾವುದು ಹೈದರಾಬಾದ್ ಇದೆಯಲ್ಲ, ಇದು ಈ ನದಿಯ ದಡದ ಮೇಲೆ ಇರತಕ್ಕಂಥದ್ದು. ಇಲ್ಲಿ ನೋಡಿ ಕೃಷ್ಣಾ ನದಿಯನ್ನು ಈ ಭಾಗದಲ್ಲಿ ಕೂಡಿಕೊಳ್ಳುತ್ತದೆ. ಇದರ ಹಿಂದೆಯೇ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಜಲಾಶಯವನ್ನು ನಿರ್ಮಿಸಿದ್ದನ್ನು ನೋಡ್ತೀವಿ, ಮುಂದೆ ಹೇಳ್ತೀನಿ ಅದನ್ನು. ನಂತರ ಇಲ್ಲಿ ಮನೇರು ಅಂತಕ್ಕಂಥದ್ದು ಇದು ತೆಲಂಗಾಣದ ವಾರಂಗಲ್ನಲ್ಲಿ ಉಗಮಗೊಳ್ಳುತ್ತದೆ. ವಾರಂಗಲ್ನಲ್ಲಿ ಉಗಮಗೊಳ್ಳುವ ಈ ನದಿಯು ನೆಲಗೊಂಡ ಬಳಿ ಕೃಷ್ಣಾ ನದಿಯನ್ನು ಕೂಡಿಕೊಳ್ಳುತ್ತದೆ. ಪ್ರಮುಖವಾಗಿ ಇವು ಕೃಷ್ಣಾ ನದಿಯ ಉಪನದಿಗಳು. ಈಗ ಕೃಷ್ಣಾ ನದಿಗೆ ನಿರ್ಮಿಸಿರತಕ್ಕಂತಹ ಪ್ರಮುಖ ಯೋಜನೆಗಳು ಮತ್ತು ಜಲಾಶಯಗಳು ಯಾವ ಅಂತಕ್ಕಂಥದ್ದನ್ನು ನೋಡೋಣ. ಸತಾರಾ ಜಿಲ್ಲೆಯಲ್ಲಿ ಕೊಯ್ನಾ ನದಿಗೆ ಕೊಯ್ನಾ ಜಲಾಶಯವನ್ನು ನಿರ್ಮಿಸಿರೋದನ್ನು ನೋಡ್ತೀವಿ. ಇದು ಮಹಾರಾಷ್ಟ್ರದ ಅತಿದೊಡ್ಡ ಜಲಾಶಯವಾಗಿದೆ. ಅದರ ಜೊತೆಗೇ ನೋಡಿ ತೆಲಂಗಾಣ ರಾಜ್ಯದಲ್ಲಿ ಶ್ರೀಶೈಲಂ ಡ್ಯಾಮನ್ನು ನಿರ್ಮಿಸಲಾಗಿದೆ. ಆಂಧ್ರದಲ್ಲಿ ನಾಗಾರ್ಜುನ ಸಾಗರ ಜಲಾಶಯವನ್ನು ನಿರ್ಮಿಸಲಾಗಿದೆ. ಇದು ನಮ್ಮ ಭಾರತ ದೇಶದ ಅತಿದೊಡ್ಡವಾಗಿರ್ತಕ್ಕಂತಹ ಕೃತಕವಾಗಿರ್ತಕ್ಕಂತಹ ಜಲಾಶಯ ಯಾವುದು ಅಂತ ಹೇಳಿದರೆ ಅದು ನಾಗಾರ್ಜುನ ಜಲಾಶಯ. ಅದರ ಜೊತೆಗೇ ನೋಡಿ ನಮ್ಮ ಕರ್ನಾಟಕದಲ್ಲಿ ತುಂಗಭದ್ರಾ ಇದು ಇವತ್ತಿನ ವಿಜಯನಗರ ಜಿಲ್ಲೆಯಲ್ಲಿ ನಿರ್ಮಿಸಲಾಗಿದೆ. ಅದರ ಜೊತೆಗೇ ನಾರಾಯಣಪುರ ಜಲಾಶಯವು ಕೂಡ
ಇದು ಯಾದಗಿರಿ ಜಿಲ್ಲೆಯಲ್ಲಿ ನಿರ್ಮಿಸಲಾಗಿದೆ. ಅದನ್ನು ನಾವು ಬಸವಸಾಗರ ಜಲಾಶಯ ಎಂದು ಕೂಡ ಕರಿತೀವಿ. ಇನ್ನು ಭೀಮಾ ನದಿಗೆ ಉಜ್ಜಯಿನಿ ಜಲಾಶಯವನ್ನು ಮಹಾರಾಷ್ಟ್ರದಲ್ಲಿ ನಿರ್ಮಿಸಲಾಗಿದೆ. ಉಜ್ಜಯಿನಿ ಜಲಾಶಯ ಇದು ಮಹಾರಾಷ್ಟ್ರದಲ್ಲಿ ನಿರ್ಮಿಸಿರೋದನ್ನು ನಾವು ನೋಡ್ತೀವಿ. ಸ್ನೇಹಿತರೆ, ಇದಿಷ್ಟು ಕೃಷ್ಣಾ ನದಿಯ ಕುರಿತು ಕೆಲವೊಂದಿಷ್ಟು ಮಾಹಿತಿಗಳನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ. ಇದರ ಕುರಿತು ಸಂಕ್ಷಿಪ್ತವಾಗಿ ಕರ್ನಾಟಕದ ಜಿಯೋಗ್ರಫಿನಲ್ಲಿ ನಾನು ಇನ್ನೊಂದು ವಿಡಿಯೋದನ್ನು ಮಾಡಿದ್ದೀನಿ, ಅದು ನೀವು ಪ್ಲೇಲಿಸ್ಟ್ನಲ್ಲಿ ನೋಡ್ಬೋದು. ಎಲ್ಲರಿಗೂ ಧನ್ಯವಾದಗಳು.